ಆರೋಢ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿ ನೋಡಿದಾಗ ಎಷ್ಟು ವರ್ಷದ್ದು ಮೂಲ ವಿಗ್ರಹ ಅಂತ ನೋಡಿದಾಗ ಅವಾಗ ನಮಗೆ 1000 ವರ್ಷದ ಲೆಕ್ಕ ಬರ್ತಿದೆ, ಹೊಯ್ಸಳರ ಕಾಲದ್ದು ಅಂತ ನಮಗೆ ಲೆಕ್ಕ ಬರ್ತಿದೆ. ಹೊರಗಡೆ ಒಂದು ಬೃಂದಾವನ ಇದೆ, ಅದು ಒಬ್ಬ ಋಷಿ ಮುನಿಯ ಜೀವಂತ ಸಮಾಧಿ ಅಂತ. ಹಾಗೆ ದೇವಸ್ಥಾನದಲ್ಲಿ ಆಂಜನೇಯನ ಸಂಚಾರನೂ ಇದೆ, ಜೊತೆಗೆ ಅಮ್ಮನವರ ಸಂಚಾರ ಕೂಡ ಇದೆ. ನಾಲ್ಕು ತಲೆಮಾರುಗಳಿಂದ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ ದೇವಸ್ಥಾನ. ಹೋಗ್ತಾ ಇದ್ದಿದ್ದ ಜಾಗ ಇದನ್ನ ನಾವು ಜಸ್ಟ್ ಒಂದು ಕ್ಲೋಸ್ ಮಾಡೋಣ ಅನ್ಕೊಂಡ್ವಿ, ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ ಓಡಾಡೋಕ್ಕೆ ಪ್ರದಕ್ಷಿಣೆ ಹಾಕಕ್ಕೆ ಅಂತ. ಬಟ್ ಪ್ರಶ್ನೆ ಯಾಕೆ ನೋಡಿದಾಗ ಮುಚ್ಚಂಗಿಲ್ಲ, ಯಾಕೆಂದ್ರೆ ಅದು ಸರ್ಪಕಾವಲಿ ಇರೋದ್ರಿಂದ ಆತನದ ಜಾಗ ಇದು, ಸೊ ಅದನ್ನ ಹಾಗೆ ಜೋಪಾನವಾಗಿ ಕಾಪಾಡಬೇಕು ಅಂತ. ಸೊ ಅದನ್ನ ಹಾಗೆ ಬಿಟ್ಟಿದೀವಿ. ಕುತ್ಕೊಳ್ಳೋದಕ್ಕೆಲ್ಲ ಚೇರ್ಗಳು ಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಸೇಫ್ ಆಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆಗಲೇ ತಮ್ನಲ್ ಮತ್ತು ಟೈಟಲ್ ನೋಡಿರೋ ಹಂಗೆ ನಾನಿವತ್ತು ಬಂದು ಜಾಲಹಳ್ಳಿ ಹತ್ರ ಇರೋವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆಂಜನೇಯನ ದೇವಸ್ಥಾನಕ್ಕೆ. ಇದು ಸುಮಾರು 1000 ವರ್ಷ ಹಳೆಯದಂತೆ. ಮತ್ತು ಅಲ್ಲಿ ಋಷಿ ಮುನಿಗಳ ಒಂದು ಬೃಂದಾವನ ಇದೆ, ಹಾಗೆ ಅಲ್ಲಿ ಸರ್ಪಗವಲ್ ಕೂಡ ಇದೆಯಂತೆ. ಇದಿರೋದು ಬಂದು ನಿಮಗೆ ಜಾಲಹಳ್ಳಿ ಗೊತ್ತಲ್ಲ, ಟಿ ದಾಸರಹಳ್ಳಿ ಜಾಲಹಳ್ಳಿ ಪೀಣ್ಯ ಸೆಕೆಂಡ್ ಸ್ಟೇಜು, ಈ ಸೈಡು ಜಾಲಹಳ್ಳಿ ಹತ್ರ ಒಂದು ಹಳ್ಳಿ ಇದೆ ಶೆಟ್ಟಹಳ್ಳಿ ಅಂತ. ಸೊ ಅಲ್ಲಿ ದೇವಸ್ಥಾನ ಇದೆ. ಇದ್ರ ಬಗ್ಗೆ ನನಗೆ ಹೇಗೆ ಗೊತ್ತಾಯಿತು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ಈ ಥರ ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಹಳೆಯ ದೇವಸ್ಥಾನ ಆಂಜನೇಯಂದು, ಹಾಗೆ ಅಲ್ಲಿ ಋಷಿ ಮುನಿಗಳ ಒಂದು ಬೃಂದಾವನ ಸರ್ಪಗಾವಲು ಎಲ್ಲ ಇದೆ ಅಂತ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ, ಸಂಡೇ ಇವತ್ತು, ಹೋಗಿ ಅವ್ರ ಹತ್ರ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ. ನಾವಿರೋದು ಬಂದೂ ಈ ಸೈಡೇ ಜಾಲಹಳ್ಳಿ ಸೈಡು. ಸೊ ಹಾಗಾಗಿ ನಾನಿವಾಗ ಬಗಲಗುಂಟೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ದೇವಸ್ಥಾನದ ಇತಿಹಾಸ ಮತ್ತು ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ದೇವಸ್ಥಾನದವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ನೋಡಿ, ಅಲ್ಲಿ ರೈಲ್ವೆ ಗೇಟ್ ಇದೆ. ಸೊ ರೈಲ್ವೆ ಗೇಟಿಂದ ನೀವು ರೈಟ್ಗೆ ಡೈವರ್ಷನ್ ತೊಗೊಂಡ್ರೆ ಇಲ್ಲಿ ಎಷ್ಟೊಂದು ಲಾರಿಗಳೆಲ್ಲ ನಿಂತಿರುತ್ತೆ. ಇಲ್ಲಿ ಗೇಟ್ ಥರ ಇದೆ, ಅವರೇ ಫೋನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇದೇನೇ ದೇವಸ್ಥಾನ ಕರೆಕ್ಟು. ಹಾಂ, ಅಲ್ಲೇ ಇದ್ದಾರೆ. ಈ ಆಲದ ಮರ ನೋಡಿದ್ರೇ ಹೇಳ್ಬೋದು ಎಷ್ಟು ಹಳೇದಿರ್ಬೋದು ಈ ದೇವಸ್ಥಾನ ಅಂತ. ಸೊ ಬನ್ನಿ, ಹೋಗಿ ನೋಡ್ಕೊಂಬರೋಣ ಬಾಸ್ನ. ಕುತ್ಕೊಳ್ಳೋದಕ್ಕೆಲ್ಲ ಚೇರ್ಗಳು ಹಾಕಿದ್ದಾರೆ, ಸಂಜೆ ಹೊತ್ತು ಅಥವಾ ಬಿಸಿಲಿಗೆ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅಲ್ಲಿ ಎಷ್ಟೊಂದು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಹುಡುಗರು. ಸೊ ದೇವ್ರನ್ನ ನೋಡ್ತಾ ಇದ್ದೀರಾ, ಇವರನ್ನೇ ನನಗೆ ಮೆಸೇಜ್ ಮಾಡಿದ್ದು ಅನಂತ್ ಅಂತ. ನಮಸ್ಕಾರ. ಸೊ ನೀವೇನೇ ತಿಳಿಸ್ಕೊಡ್ಬೇಕು ಈ ದೇವಸ್ಥಾನದ ಇತಿಹಾಸ ಎಲ್ಲ. ಸೊ ಆ್ಯಕ್ಚುಲಿ ಮೂಲ ವಿಗ್ರಹ ಏನಿದೆ ಈ ಪ್ರಭಾವಳಿ ಹಿಂದ್ಗಡೆ ಇರೋ ಆಂಜನೇಯ, ಸರಿಸುಮಾರು 1000 ವರ್ಷದ್ದು ಅಂತ ಲೆಕ್ಕ ಬರ್ತೀವಿ. ನಾವು ಮುಂಚೆ ಒಂದು 200-250 ವರ್ಷದ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ಆರೋಢ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿ ನೋಡಿದಾಗ ಎಷ್ಟು ವರ್ಷದ್ದು ಮೂಲ ವಿಗ್ರಹ ಅಂತ ನೋಡಿದಾಗ ಅವಾಗ ನಮಗೆ 1000 ವರ್ಷದ ಲೆಕ್ಕ ಬರ್ತಿದೆ, ಹೊಯ್ಸಳರ ಕಾಲದ್ದು ಅಂತ ನಮಗೆ ಲೆಕ್ಕ ಬರ್ತಿದೆ. ಅಂದರೆ ಚೋಳರಿಗೂ ಮುಂಚೆ ವಿಷ್ಣುವಿನ ಆರಾಧನೆ ಪೀಕ್ ಲೆವೆಲ್ ಹೊಯ್ಸಳರ ಕಾಲದ್ದು ಅಂತ ಲೆಕ್ಕ ಬರ್ತಿದೆ ಅಲ್ಲಿ. ಆಮೇಲೆ ಮೂಲ ವಿಗ್ರಹದ ಆಂಜನೇಯನ್ ನೋಡಿದ್ರೆ ಒಂದು 4-5 ವರ್ಷದ ಚಿಕ್ಕ ಮಗು ಥರ, ಬಾಲಾಂಜನೇಯನ್ ಥರ ನಿಮಗೆ ಅನಿಸುತ್ತೆ. ಅದು ಯೂಶ್ವಲಿ ಸಾಮಾನ್ಯವಾಗಿ ನಿಮಗೆ ಅಭಿಷೇಕ ಟೈಮಲ್ಲಿ, ಬೆಣ್ಣೆ ಅಲಂಕಾರದ ಟೈಮಲ್ಲಿ, ಹಾಗೆ ಚಂದ್ರ ಅಲಂಕಾರದ ಟೈಮಲ್ಲಿ, ಸೊ ಅಂಥ ಸಮಯದಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಆಮೇಲೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ, ಅದು ಒಬ್ಬ ಋಷಿ ಮುನಿಯ ಜೀವಂತ ಸಮಾಧಿ ಅಂತ ನಮ್ಗೆ ಒಬ್ರು ಹೇಳಿದ್ರು. ಅದನ್ನ ನಿಜಾನ ಸುಳ್ಳು ಅಂತ ಪ್ರಶ್ನೆ ಯಾಕೆ ನೋಡಿದಾಗ ಆರೋಢ ಶಾಸ್ತ್ರದಲ್ಲಿ ಅದು ಹೌದು ನಿಜ, ಅದು ಅದು ಸಹ ಬರೀ ಬೃಂದಾವನ ಅಲ್ಲ, ಋಷಿ ಮುನಿಯ ಜೀವಂತ ಸಮಾಧಿ ಅಂತ ಗೊತ್ತಾಯಿತು. ಹಾಗೆ ದೇವಸ್ಥಾನಕ್ಕೆ ಒಂದು ಸರ್ಪಗಾವಲು ಕೂಡ ಇದೆ, ದೇವಸ್ಥಾನ ಕಾವಲು ಕಾಯ್ತಿರೋದು. ಹಾಗೆ ದೇವಸ್ಥಾನದಲ್ಲಿ ಆಂಜನೇಯನ ಸಂಚಾರನೂ ಇದೆ, ಜೊತೆಗೆ ಅಮ್ಮನವರ ಸಂಚಾರ ಕೂಡ ಇದೆ. ಅಂದರೆ ಅಮ್ಮನವರು ಅಂದರೆ ರೌದ್ರದೇವಿ ಅಲ್ಲ, ಶಾಂತ ದೇವತೆ ಸಂಚಾರ. ಆಕೆ ನೆರಳ ರೀತಿಯಲ್ಲಿ ಆಮೇಲೆ ಗೆಜ್ಜೆ ಶಬ್ದದಲ್ಲೆಲ್ಲ ಕಾಣಿಸ್ಕೊಳ್ತಿರ್ತಾಳೆ. ನಮಗೆ ಅಂತ ಅಲ್ಲ, ಎಷ್ಟೊಂದು ಜನ ಭಕ್ತಾದಿಗಳಿಗೂ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ.
ಆಂಜನೇಯನು ಕಾಣಿಸ್ಕೊಂಡಿದ್ದಾನೆ ಭಕ್ತಾದಿಗಳಿಗೆ, ನಮಗೂ ಕಾಣಿಸ್ಕೊಂಡಿದ್ದಾನೆ, ಆಮೇಲೆ ಭಕ್ತಾದಿಗಳಿಗೆ ಅಮ್ಮನವ್ರು ಕೂಡ ಕಾಣಿಸ್ಕೊಂಡಿದ್ದಾಳೆ ಗೆಜ್ಜೆ ಶಬ್ದದಲ್ಲಿ, ಆಮೇಲೆ ನೆರಳ ರೀತಿಯಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋದು ಜಾಸ್ತಿ. ಅದು ಬೃಂದಾವನ ಎಲ್ಲಿದೆ ಅಂತ ತೋರಿಸ್ತೀರಾ? ಹೊರಗಡೆ ಬಾಗ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಹಳೇದು ಅಂತ. ದೇವಸ್ಥಾನದ ಒಂದು ಶಿಲ್ಪಕಲೆ ನೋಡಿದ್ರೆ ಹೇಳ್ಬೋದು. ಇದ ಬೃಂದಾವನ, ಇದು ಇದು ಆ್ಯಕ್ಚುಲಿ ಇದು ಒಳಗಡೆ ನೆಲದ ಸಮದಿಂದ ನೆಲದ ಮಟ್ಟದಿಂದ ಇರೋದು ಆ್ಯಕ್ಚುಲಿ ಬೃಂದಾವನನ. ಈ ದೇವಸ್ಥಾನ ರಿನೊವೇಟ್ ಮಾಡಬೇಕಾದ್ರೆ ಈ ಒಳಗಡೆ ಇರೋ ಮಣ್ಣಿನ ಬೃಂದಾವನ ಅಂದರೆ ಎಂಟು ಮುಖದ ಬೃಂದಾವನ ಇರೋದು ಮಣ್ಣಿಂದು ಒಳಗಡೆ, ಅದನ್ನು ಕೆಡುವುದಿರ ಈ ಕಲ್ ಕಟ್ಟಡವನ್ನು ನಿರ್ಮಾಣ ಮಾಡಿರೋದು. ಅದು ಇದನ್ನಾಗೆ ಒಳಗಡೆ ಏನು ಮಣ್ಣಿಂದಿದೆಯಲ್ಲ ಅದನ್ನಾಗೆ ಉಳಿಸ್ಕೊಂಡು, ಸೊ ಅದೇ ಜೀವಂತ ಸಮಾಧಿ, ಋಷಿಯ ಜೀವಂತ ಸಮಾಧಿ. ರಿನೊವೇಟ್ ಮಾಡಿ ಎಷ್ಟು ವರ್ಷ ಆಯಿತು? ರಿನೊವೇಟ್ ಮಾಡಿ ಒಂದು 40-42 ವರ್ಷ ಹೆಚ್ಚು ಕಮ್ಮಿ ಆಗಿದೆ. 40-45 ವರ್ಷ ಆಗಿದೆ. ಓಕೆ. ಸೊ ಆಲದ ಮರ ನೋಡಿದ್ರೇನೆ ಹೇಳ್ಬೋದು ಎಷ್ಟು ಹಳೆಯದು ಅಂತ. ಸುಮಾರು 90-95 ವರ್ಷ, ಹೆಚ್ಚು ಕಮ್ಮಿ 100 ವರ್ಷ ಹತ್ರ. ಮುಂಚೆ ನಮ್ಮ ತಾತ ಅವರು ಮುಂಚೆ ಪ್ಲೇಗ್ ಬರೋದು ಆವಾಗ ಊರಿನ ಆಚೆ ಬಂದಿದ್ದಾಗ ಅವಾಗ ನಮ್ಮ ತಾತ ಅವರು ಈ ಮರನ ಸೀತಾರಾಮಯ್ಯ ಅಂತ ಅವಾಗ ಈ ಮರನ ಮಾಡಿ ಇವಾಗ ಇಷ್ಟು ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ. ಸೊ ನಿಮ್ಮ ವಂಶದವರೇನೆ ಸೊ ಒಂದು ಸರಿ ಸುಮಾರು 3 ತಲೆಮಾರಿಂದ ದೇವಸ್ಥಾನ ನೋಡ್ಕೊಂಡ್ಬರ್ತಾ ಇದ್ದೀರಾ? ಸೇರಿಸಿ 4ನೇ ತಲೆಮಾರು ಆಗಿದೆ. 4ನೇ ತಲೆಮಾರು, 4 ತಲೆಮಾರುಗಳಿಂದ ನಾವು ನಡೆಸ್ಕೊಂಡ್ಬಂದಿದ್ದೀವಿ ದೇವಸ್ಥಾನ. ಓಕೆ ಓಕೆ. ಇನ್ನು ಏನೇನಿದೆ ಈ ಸೈಡು? ಇಲ್ಲಿ ಇದಿದೆ, ಇದು ನವಗ್ರಹಗಳು. ನವಗ್ರಹ ಆ ಕಡೆ ನಾಗರಕಲ್ಗಳಿವೆ, ಆ ಕಡೆ ಅಲ್ಲಿ ಇಲ್ಲಿ ನಾಗರಕಲ್ಲಿದೆ, ನಾಗರಕಲ್ಲಿ ನಾಗರಕಲ್ಲು, ಆ ಕಡೆ ಗಣೇಶ, ಗಣಪತಿ. ಇದು ಆಕ್ಚುಲಿ ಮುಂಚೆ ಇಲ್ಲಿ ಉತ್ತ ಇದ್ದಿದ್ದ ಜಾಗ. ಉತ್ತ ಇತ್ತ? ಹೌದು, ಉತ್ತ ಇದ್ದಿದ್ದ ಜಾಗ. ಇದನ್ನ ನಾವು ಜಸ್ಟ್ ಒಂದು ಕ್ಲೋಸ್ ಮಾಡೋಣ ಅನ್ಕೊಂಡ್ವಿ, ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ ಓಡಾಡಕ್ಕೆ ಪ್ರದಕ್ಷಿಣೆ ಹಾಕಕ್ಕೆ ಅಂತ. ಬಟ್ ಪ್ರಶ್ನೆ ಯಾಕೆ ನೋಡಿದಾಗ ಮುಚ್ಚಂಗಿಲ್ಲ, ಯಾಕೆಂದ್ರೆ ಅದು ಸರ್ಪಕಾವಲು ಇರೋದ್ರಿಂದ ಆತನದ ಜಾಗ ಇದು, ಸೊ ಅದನ್ನ ಹಾಗೆ ಜೋಪಾನವಾಗಿ ಕಾಪಾಡಬೇಕು ಅಂತ, ಸೊ ಅದನ್ನ ಹಾಗೆ ಬಿಟ್ಟಿದೀವಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ನಿಮ್ಗೇನೋ ಒಂದು ಸಮಸ್ಯೆ ಇರಲಿ ಅಥವಾ ಏನೋ ಒಂದು ಕೆಲಸ ನಿಂತೋಗಿರುತ್ತೆ, ಅದೇನೋ ಕೆಲಸ ಆಗುತ್ತೋ ಆಗಲ್ವೋ ಅಂತ ಪ್ರಶ್ನೆ ಹಾಕಿದ್ರೆ, ಆಗುತ್ತೆ ಅಂದಂಗಿದ್ರೆ ಬಲಗಡೆ ಹೂವು ಕೊಡು, ಇಲ್ಲಾಂದ್ರೆ ಎಡಗಡೆ ಹೂವು ಕೊಡು ಅಂದರೆ ಆಂಜನೇಯ ಅದ್ರಲ್ಲಿ ಉತ್ತರ ಕೊಡ್ತಾನೆ. ಆಗುತ್ತೆ ಅಂದರೆ ಅದ್ರಲ್ಲಿ ಬಲಗಡೆ ಹೂವು ಕೊಡ್ತಾನೆ, ಆಗೋದಿಲ್ಲ ಅಂದರೆ ಎಡಗಡೆ ಕೊಡ್ತಾನೆ. ಕೆಲವರಿಗೆ ಅದು ಕೆಲವು ಸೆಕೆಂಡ್ಸಲ್ಲಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಉತ್ತರ ಸಿಕ್ಕಿರೋದಿದೆ, ಕೆಲವರಿಗೆ ಕೆಲವು ದಿನಗಳು ಸಿಕ್ಕಿರೋದಿದೆ, ಕೆಲವರಿಗೆ ಕೆಲವು ತಿಂಗಳುಗಳೇ ಕಾಯಿಸಿದ್ದಾನೆ. ಡಿಪೆಂಡ್ಸ್ ಅವರ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಉತ್ತರ ಅಂತೂ ಕೊಟ್ಟೆ ಕೊಡ್ತಾನೆ, ಅದಂತೂ ಖಂಡಿತ. ಆಮೇಲೆ ಏನೇ ಒಂದು ಕಷ್ಟ ಇದ್ರು, ಏನೇ ಒಂದು ಸಮಸ್ಯೆ ಇದ್ರು, ನಾವು ಮೊದಲು ಪ್ರಿಫರ್ ಮಾಡೋದಂದ್ರೆ 11 ಮಂಗಳವಾರ ಬೆಲ್ಲದ ಆರತಿ ಹಾಗೂ 11 ಶನಿವಾರ ಅದ್ರ ಪ್ಯಾರಲಲ್ ಆಗಿ 11 ಶನಿವಾರ ಎಳ್ಳಿನ ಬತ್ತಿ ಅಂಟಿಸಿ ಅವ್ರ ಏನೇ ಒಂದು ಸಮಸ್ಯೆ ಇದ್ರು ನಿವಾರಣೆ ಆಗತ್ತಂತ. ಹಾಗೂ ಏನೋ ಅರ್ಕೆಗಳು ಅಂದರೆ ಬೆಣ್ಣೆ ಅಲಂಕಾರ ಇರ್ಬೋದು ಅಥವಾ ಅಭಿಷೇಕ ಇರ್ಬೋದು ಅಥವಾ ಆಂಜನೇಯ ಒಡೆಯಾರ ಇರ್ಬೋದು ಅಥವಾ ಎಲ್ಲದಕ್ಕಿಂತ ಪ್ರಿಯವಾದಂಥ ಒಂದು ಚಂದ್ರ ಅಲಂಕಾರ ಅವನಿಗೆ, ಸೊ ಆ ಚಂದ್ರ ಅಲಂಕಾರ ಮಾಡಿಸ್ತೀನಿ ಅಂತ ಇರ್ಬೋದು. ಅಥವಾ ಏನೂ ಆಗಲಿಲ್ಲ, ನಾನು ಅಟ್ಲೀಸ್ಟ್ ಒಂದು ಕಾಯಿ ಇಟ್ಟು, ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅರಿಸ್ಕೊಂಡ್ರು ಅವನು ಏನೇ ಕಷ್ಟ ಇದ್ದರೂ ಪರಿಹರಿಸ್ತಾನೆ. ಈ ದೇವಸ್ಥಾನದ ಅಡ್ರೆಸ್ ಬಂದ್ಬಿಟ್ಟು ಪೀಣ್ಯ ಹತ್ರ, ಪೀಣ್ಯ ಚಿಕ್ಕಬಾಣವಾದ ಹತ್ರ ಶೆಟ್ಟಿಹಳ್ಳಿ ಅಂತ ಇದೆ. ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಹತ್ರ ಬಂದರೆ ಅಲ್ಲಿ ಬಲಗಡೆ ತಿರುಗಿದ್ರೆ ಇಲ್ಲೇ ನಮ್ಮ ದೇವಸ್ಥಾನ ಕಾಣಿಸುತ್ತೆ. ಓಕೆ, ತುಂಬ ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಹಿತಿನ ತಿಳಿಸ್ಕೊಟ್ರಿ.